ನಮಸ್ತೆ ವೀಕ್ಷಕರೇ ಸಂಧ್ಯಾ ರಾಣಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತಗಳು ನಮ್ಮ ಆಧಾರ್ ಕಾರ್ಡ್ ಜೆರಾಕ್ಸನ್ನು ನಾವು ಕಂಪನಿಗಳಿಗೆ ಆಫೀಸ್ಗಳಿಗೆ ಮತ್ತು ಎಲ್ಲಾದರೂ ಏಜೆಂಟ್ಗಳಿಗೆ ಎಲ್ಲಾದರೂ ಕೊಟ್ಟಿರ್ತೀವಿ ಅದರಲ್ಲಿ ಯಾರಾದರೂ ಈಗ ಸಿಮ್ ಕಾರ್ಡ್ ತೊಗೊಳ್ಬೇಕಾದರೂ ಕೂಡ ಆಧಾರ್ ಕಾರ್ಡ್ನ ಕೊಡ್ತಿದ್ವಿ ಮೊದಲು ಆ ಥರ ಏನಾದರೂ ಈಗಂದರೆ ಎಲ್ಲ ಡಿಜಿಟಲೈಸ್ ಆಗಿದೆ ಆ ಥರ ಏನಾದರೂ ಜೆರಾಕ್ಸ್ ಕೇಳಿ ನಾವು ಕೊಟ್ಟಾಗ ಒಂದೊಂದು ಸಮಯದಲ್ಲಿ ದುರ್ಬಳಕೆ ಆಗೋಂಥ ಚಾನ್ಸಸ್ ಇರುತ್ತೆ ನಮ್ಮ ಆಧಾರ್ ಕಾರ್ಡನ್ನ ಬಳಸ್ಕೊಂಡು ಬೇರೆಯವರು ಯಾರಾದರೂ ಸಿಮ್ ಕಾರ್ಡ್ನ ತೊಗೊಂಡು ಅದನ್ನು ಬಳಕೆ ಮಾಡ್ಕೊತಾ ಇದ್ರೆ ಆ ಥರ ನಾವು ಸಿ ಎಷ್ಟು ಸಿಮ್ಗಳು ನಮ್ಮ ಆಧಾರ್ ಕಾರ್ಡ್ನಿಂದ ತಗೊಂಡಿದ್ದೀವಿ ಅನ್ನೋದು ನಮಗೆ ಒಂದು ವೆಬ್ಸೈಟ್ ಗೊತ್ತಾಗುತ್ತೆ ಆ ವೆಬ್ಸೈಟ್ ಹೆಸರು ಟಿ ಎ ಎಫ್ ಸಿ ಒ ಪಿ ಟ್ಯಾಪ್ ಕಾಪ್ ಅಂತ ಹೇಳಿ ಅದನ್ನು ನೀವು ಕ್ರೋಮಲ್ಲಿ ಗೂಗಲ್ ಕ್ರೋಮಲ್ಲಿ ಅಲ್ಲಿ ಹೊಡೆದ್ರೆ ನಿಮಗೆ ಅದರದ್ದು ವೆಬ್ಸೈಟ್ ಓಪನ್ ಆಗುತ್ತೆ ಇದು ಗೌರ್ಮೆಂಟ್ ವೆಬ್ಸೈಟ್ ಆಗಿರೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನಾವು ಇದರಲ್ಲಿ ಓ ಟಿ ಪಿ ಕೇಳಿದಾಗ ಟಿ ಪಿ ಕೊಡಬಹುದಾಗಿದೆ ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ ಮೊಬೈಲ್ ನಂಬರ್ ಹಾಕಿದ್ವಿ ಅಂದರೆ ನಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಅಲ್ಲಿ ಎಂಟರ್ ಮಾಡಿ ವ್ಯಾಲಿಡೇಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ವಿ ಅಂದರೆ ನಮಗೆ ಲಿಸ್ಟ್ ಆಫ್ ಸಿಮ್ ಕಾರ್ಡ್ಸ್ ಎಷ್ಟು ಸಿಮ್ ಕಾರ್ಡ್ಗಳು ಚಾಲ್ತಿಯಲ್ಲಿದೆ ಆ ಆಧಾರ್ ನಂಬರ್ ಮೇಲೆ ಅನ್ನೋದನ್ನು ತೋರಿಸುತ್ತೆ ಆಗ ನಾವು ಅದರಲ್ಲಿ ನಮ್ಮದು ಬಿಟ್ಟು ನಾವು ಬಳಕೆ ಮಾಡೋದು ಬಿಟ್ಟು ಬೇರೆ ಆಧಾರ್ ನಮ್ಮ ಬೇರೆ ಸಿಮ್ ಕಾರ್ಡ್ಗಳು ಕಾಣಿಸಿದ್ರೆ ಅದನ್ನ ನೀ ನಾವು ರಿಪೋರ್ಟ್ ಮಾಡಿ ಬ್ಲಾಕ್ ಮಾಡಿಸ್ಬೋದು ಅದರ ಚೆಕ್ ಬಾಕ್ಸ್ ಇದೆ ಚೆಕ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮಾಡಿ ಅಲ್ಲಿ ರಿಪೋರ್ಟ್ ಅನ್ನೋ ಆಪ್ಷನ್ ಇದೆ ಆ ರಿಪೋರ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ವಿ ಅಂತಂದ್ರೆ ಆಗ ನಮಗೆ ಒಂದು ಟಿಕೆಟ್ ಜನ್ರೇಟ್ ಆಗುತ್ತೆ ಕಂಪ್ಲೇಂಟ್ ಟಿಕೆಟ್ ಅಂತ ಹೇಳಿ ಜನ್ರೇಟ್ ಆಗುತ್ತೆ ಅದು ನಮಗೆ ಒ ಟಿ ಪಿ ಇದು ನಮ್ಮ ಮೊ ಮೊಬೈಲ್ ನಂಬರಿಗೆ ಮೆಸೇಜ್ ಬರುತ್ತೆ ಆ ಟಿಕೆಟ್ ನಂಬರ್ ಕೂಡ ನಮಗೆ ಕಳಿಸ್ಕೊಡ್ತಾರೆ ಅದನ್ನು ಇಟ್ಕೊಂಡು ಟಿಕೆಟ್ ನಂಬರಿಂದ ನಾವು ಏನಾದರೂ ಕಂಪ್ಲೇಂಟ್ಸ್ ಆಗಿದ್ರೆ ಇಲ್ಲಾಂದ್ರೆ ಅದನ್ನು ಬ್ಲಾಕ್ ಮಾಡಿಸ್ಬೇಕಂತಂದರೆ ಕನ್ಸ್ಯೂಮರ್ ಕೋರ್ಟಲ್ಲಿ ಬ್ಲಾಕ್ ಮಾಡಿಸ್ಬೋದು ಥ್ಯಾಂಕ್ ಯು ವೀಕ್ಷಕರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸ್ಕೊಡಿ ಇನ್ನೂ ಹೆಚ್ಚಿಗೆ ವಿಡಿಯೋಸ್ ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಮಾಡಿದಾಗ ಆಗುತ್ತೆ ಥ್ಯಾಂಕ್ ಯು ವೀಕ್ಷಕರೇ